ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಿಕಾರಿಪುರ ಕ್ಷೇತ್ರದ ನಮ್ಮ ಮತದಾರರ ಕಾರ್ಯಕರ್ತರ ಮುಖಂಡರ ಒಂದು ಒತ್ತಾಯದ ಮೇರೆಗೆ ನಾನಂತೂ ಚುನಾವಣಾ ರಾಜಕಾರಣದಿಂದ ಹಿಂಸರಿತಾ ಇದ್ದೇನೆ. ನೀವ್ಯಾರಾದರೂ ಅಭ್ಯರ್ಥಿ ಆಗ್ಬೋದು, ನಾವೆಲ್ಲ ಸಂಘಟನೆ ಸೇರಿ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವ್ಯಾರು ಇದರಲ್ಲಿ ಸ್ಪರ್ಧಿಗಳಿಲ್ಲ, ತಾವೇ ನಿಲ್ಲಬೇಕು, ಇಲ್ಲ ಅಂತಂದರೆ ವಿಜೇಂದ್ರ ಅವ್ರನ್ನ ನಿಲ್ಲಿಸ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಪೂಜಾ ತಂದೆಯವರು ಈ ಹೇಳಿಕೆನ ಕೊಟ್ಟಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಯಾವುದೇ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ಆಗಬೇಕಾದರೂ ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕು. ಮಾನ್ಯ ಯಡಿಯೂರಪ್ಪನವರು ಕೂಡ ಇದನ್ನು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಪಕ್ಷ ತೀರ್ಮಾನ ಮಾಡಿ.